ಶಾಸಕ ಸತೀಶ್ ರೆಡ್ಡಿ ಕಾರಿಗೆ ಬೆಂಕಿ ಹಚ್ಚಿದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಶಿವನ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ಇದು ಪ್ರತೀಕಾರನ. ಶಿವನ ವಿಗ್ರಹ ಪೂಜೆಗೆ ಮುಂದಾಗಿದ್ದಕ್ಕೆ ಕಾರಿಗೆ ಬೆಂಕಿ ಹಚ್ಚಿ ಪ್ರತೀಕಾರ ತೀರಿಸಿಕೊಂಡ್ರ. ಶಿವನ ಪೂಜೆ ಮಾಡಲೇಬಾರದ ಹಾಗಿದ್ರೆ ನಿನ್ನೆ ಬೇಗೂರು ಕೆರೆಯಲ್ಲಿ ಶಿವನ ವಿಗ್ರಹ ಪೂಜೆಗೆ ಯತ್ನ ಮಾಡಿದ್ದಾರೆ ಹಿಂದೂ ಸಂಘಟನೆಗಳು ಪೂಜೆ ಮಾಡೋದಕ್ಕೆ ಯತ್ನಿಸಿರೋದು. ಸೊ ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳಿಗೆ ಶಾಸಕ ಸತೀಶ್ ರೆಡ್ಡಿ ಬೆಂಬಲಿಸಿದ್ದಾರೆ. ಸೊ ಇದಕ್ಕೆ ಪ್ರತೀಕಾರವಾಗಿ ಈಗ ಕಿಡಿಗೇಡಿಗಳು ಕಾರಿಗೆ ಬೆಂಕಿ ಹಚ್ಚಿದ್ದಾರೆ. ಯಾವ ಕಾರಣಕ್ಕೆ ಇದಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಅಂದ್ರೆ ಇದೇ ಕಾರಣಕ್ಕೆ ಆಗಿರಬಹುದಾ ಅನ್ನೋದು. ಶಿವನ ವಿಗ್ರಹ ಪೂಜೆಗೆ ಮುಂದಾಗಿದ್ದಕ್ಕೆ ಕಿಡಿಗೇಡಿಗಳು ಈ ರೀತಿ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರ? ನಿನ್ನೆ ತಾನೇ ಶಿವನ ವಿಗ್ರಹಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಯತ್ನಿಸ್ತವೆ. ಬೇಗೂರು ಕೆರೆಯಲ್ಲಿ ಶಿವನ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕೆ ಮುಂದಾಗಿರ್ತಾರೆ ನೋಡಿ. ಸೊ ಅದನ್ನ ಮನಸ್ಸಿನಲ್ಲಿಟ್ಕೊಂಡು ಈಗ ಶಾಸಕರು ಈ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರತೀಕಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಮಧ್ಯರಾತ್ರಿ 1:27 ಸಮಯದಲ್ಲಿ ಹೋಗಿ ಅವ್ರ ಮನೆ ಮುಂದೆ ಇದ್ದಂತಹ ಎರಡು ಕಾರುಗಳಿಗೆ ಈ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದಾರಾ ಅಂತ. ಅಲ್ಲ, ಶಿವನ ಪೂಜೆ ಮಾಡೋದಕ್ಕೆ ಮುಂದಾದ್ರೆ ಶಿವನ ವಿಗ್ರಹವನ್ನ ಪೂಜಿಸ್ಲಿಕ್ಕೆ ಮುಂದಾಗಿದ್ದಕ್ಕೆ ಈ ಪ್ರತೀಕಾರನ ಅನ್ನೋದು. ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆ ಸತೀಶ್ ರೆಡ್ಡಿ ಅವರು ಇದ್ದಾರೆ ಸರ್. ಈಗಾಗಲೇ ಘಟನೆಗೆ ಪ್ರಮುಖವಾಗಿ ಕಾರಣಗಳೇನು? ಈಗಾಗಲೇ ನಾನು ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ರಾತ್ರಿ 1:25 ಇದು ಆಗಿರೋವಂಥದ್ದು. ಮತ್ತು ನಾವು ಅದನ್ನು ಆರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಸುತ್ತಮುತ್ತ ಇರೋಂಥವ್ರೆಲ್ಲರೂ ಸಹಾಯ ಮಾಡಿದ್ರು. ಮತ್ತು ವಿಡಿಯೋನೂ ಕೂಡ ಒಂದಷ್ಟು ಫೂಟೇಜ್ ಸಿಕ್ಕಿದೆ, ಯಾರು ಇದು ಬಂದಿರ್ಬೋದು ಅಂತ. ನನಗೆ ಮೇಲ್ನೋಟಕ್ಕೆ ನೋಡಿದಾಗ ಅವ್ರು ಯಾರು ಇಲ್ಲಿನವರು ಅಂತ ಕಾಣಿಸ್ತಾ ಇಲ್ಲ, ಔಟ್ಸೈಡರ್ಸ್ ಅಂತ ಕಾಣಿಸ್ತಾ ಇದೆ. ಆದ್ದರಿಂದ ಇದರಿಂದ ಯಾರೋ ಇದ್ದಾರೆ. ಅದನ್ನು ನಾನು ಹೋಮ್ ಮಿನಿಸ್ಟರ್ ಅವ್ರಿಗೆ ಮತ್ತು ಕಮಿಷನರ್ ಅವ್ರಿಗೆ ವಿಷಯ ತಿಳಿಸಿದ್ದಾರೆ. ತನಿಖೆ ಪ್ರಮುಖವಾಗಿ 15 ವರ್ಷಗಳಿಂದ ಸತೀಶ್ ರೆಡ್ಡಿ ಎಲ್ಲೂ ಕೂಡ ಕೆಂಗಣ್ಣಿಗೆ ಗುರಿ ಆಗಲಿಲ್ಲ. ಈಗ ಏಕಾಏಕಿ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಏನಾದರೂ ಅನುಮಾನಗಳು ನಿಮಗೆ ವ್ಯಕ್ತವಾಗ್ತಾ ಇದೆ? ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಯಾಕಂದರೆ ಈ ರೀತಿ ಯಾರೋ ಬಂದು ಸಣ್ಣ ಪುಟ್ಟದವರು ಆದರೆ ಅಷ್ಟು ಧೈರ್ಯ ಬರಲ್ಲ. ಇದರಿಂದ ಏನೋ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಮತ್ತು ನನಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಾವು ಯಾರ ಮನೆಗೆ ನುಗ್ಗಿ ಏನು ಬೇಕೋ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಅದರಿಂದ ಹೆದರಬೇಕಾಗಿರೋಂಥ ಪ್ರಶ್ನೆ ನನಗೇನು ಆ ಥರ ಹೆದರಿಕೆ ಆಗಿಲ್ಲ. ಇದು ಬೆನ್ನಿಗೆ ಚೂರಿ ಹಾಕೋಂಥ ಭಯಪಡಿಸೋಂಥ ಇಂಥ ಶಕ್ತಿಗಳಿಗೆ ಹೆದರೋದಿಲ್ಲ. ನಾನು ಹೋರಾಟ ಮಾಡಿ ಬಂದ ಪ್ರಮುಖವಾಗಿ ಕಾಕತಾಳೀಯವೆಂಬಂತೆ ನೀವು ನಿನ್ನೆ ಶಿವನ ಮೂರ್ತಿ ಪ್ರತಿಷ್ಠಾಪನಾ ಸ್ಥಳಕ್ಕೆ ಹೋಗ್ತೀರಾ, ನಂತರ ಈ ಒಂದು ದುರ್ಘಟನೆ ಸಂಭವಿಸ್ತಿರುವಂಥದ್ದು, ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ವಿಚಾರಕ್ಕೆ ಆಗಿರ್ಬೋದು ಅನ್ನುವಂಥ ದೃಢವಾದ ಅನುಮಾನಗಳು ನಿಮಗೆ ಏನಾದರೂ ವ್ಯಕ್ತವಾಗ್ತಾ ಇದೆ? ಹೇಗೆ ಸರ್? ಸ್ವಲ್ಪ ಅನುಮಾನ ಇದೆ. ನಾನು ಪೂರ್ತಿಯಾಗಿ ಅದನ್ನೇ ಡೈವರ್ಟ್ ಮಾಡಿದ್ರೆ ತನಿಖೆಗೆ ತೊಂದರೆ ಆಗ್ತದೆ. ಆದ್ದರಿಂದ ಎಲ್ಲ ಆಯಾಮಗಳಲ್ಲಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಎಲ್ಲ ಹೊರಗಡೆ ಬರ್ತದೆ. ಸರ್, ಪ್ರತ್ಯೇಕವಾಗಿ 2 CCTV ದೃಶ್ಯಾವಳಿಗಳು ಸಿಕ್ಕಿರುವಂಥದ್ದು, ಅದರಲ್ಲಿ ಪ್ರಮುಖವಾಗಿ ಆ ದೃಶ್ಯಾವಳಿಗಳ ಸಂದರ್ಭದಲ್ಲಿ ಆರೋಪಿಗಳು ಏನಾದರೂ ಕಮ್ಯುನಿಕೇಷನ್ ಮಾಡಿರುವಂಥದ್ದು ಏನಾದರೂ ಸೆರೆಯಾಗಿದೆ? ಹೇಗೆ ಇಲ್ಲ, ಅವ್ರದ್ದು ಮುಖ ಚೆಹರೆ ಕಾಣಿಸುತ್ತೆ, ಅಂದರೆ ಎಕ್ಸಾಕ್ಟಾಗಿ ಕಾಣಿಸಲ್ಲ. ಅದು ಪೊಲೀಸು ಝೂಮ್ ಮಾಡಿ ಅವ್ರದ್ದೇ ಆದಂಥ ಸಾಫ್ಟ್ವೇರ್ ಇದೆ, ಅದನ್ನೆಲ್ಲ ಹಾಕಿ ನೋಡ್ತಾರೆ. ಖಂಡಿತವಾಗಲೂ ಪೊಲೀಸು ಪೂರ್ತಿಯಾದಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ರಾತ್ರಿಯಿಂದನೇ ಅವರು ಎಲ್ಲ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ನಾನು ಮಾತಾಡಿದರು, ಇದು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಯಾರೇ ಆಗಿರಲಿ ಅವ್ರಿಗೆ ಈ ರೀತಿಯಾದಂಥ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದು MLA ಮನೆಗೆ ಅಂದರೆ ಬೇರೆ ಸಾಮಾನ್ಯ ಜನರ ಭದ್ರತೆ ಏನಾಗ್ಬೋದು ಅನ್ನೋ ಒಂದು ಕಳವಳವನ್ನು ಮುಖ್ಯಮಂತ್ರಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್, ಇಲ್ಲಿ ಪ್ರಮುಖ ಕೊನೆಯದಾಗಿ ಲಾಸ್ಟ್, ಇದು ಸಚಿವರ ಸ್ಥಾನ ಪಡೆದುಕೊಳ್ಳುವ ವಿಚಾರವಾಗಿ, ಒಂದಷ್ಟು BBMPಯಲ್ಲಿ ನಡೆದಂಥ ಘಟನೆ ವಿಚಾರವಾಗಿ, ಇವೆಲ್ಲವೂ ಎಲ್ಲ ಒಂದು ಕಡೆ ನಿಮಗೆ ಮುಳುವಾಯ್ತಾ? ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ಸ. ಇದು ಸತೀಶ್ ರೆಡ್ಡಿ ಅವರ ಮಾತು. ಈಗಾಗಲೇ ನಾನು ಘಟನೆ ಸಂಬಂಧಪಟ್ಟಂತೆ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿ ಅವರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಈ ದುಷ್ಕೃತ್ಯ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಿಲ್ಲ. ತನಿಖೆ ನಂತರ ಯಾವ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಅನ್ನುವಂಥದ್ದು ಬೆಳಕಿಗೆ ಬರುವ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.